ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ವಿಭಿನ್ನ ಹಾಗೂ ವಿಶೇಷತೆಯುಳ್ಳ ಒಂದು ಫೋರ್ಟ್ಗೆ ಬಂದಿದ್ದೀವಿ. ಈ ರೀತಿಯ ಫೋರ್ಟ್ ಬಂದು ಕರ್ನಾಟಕದಲ್ಲಿ ಏಕೈಕ ಮಾತ್ರ. ಈ ಒಂದು ಫೋರ್ಟ್ನ ಪೂರ್ತಿ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಟೋಟಲ್ಲು ನನ್ನ ಪ್ರಕಾರ 252 ಮೆಟ್ಲುಗಳಿದೆ ಅಂತ. ಇಲ್ಲಿಂದ 252 ಮೆಟ್ಲು ಅಷ್ಟೇ. ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಇದ್ದೆ. ಇದನ್ನೆಲ್ಲ ಕಟ್ಟಿರೋದು ಆವಾಗಲೇ 1792 ಈ ಒಂದು ಕೋಟೆನ ಕಟ್ತಾರೆ. ಇದನ್ನು ಕಟ್ಟಿಸ್ದಂಥವ್ರು ಯಾರು ಹೇಳು? ಟಿಪ್ಪು ಸುಲ್ತಾನ್. ಇದೇ ಹೆಬ್ಬಾಗ್ಲು ಇದೆ ನೋಡು. ಎಂಟರಿಂದ 5 ನೋಡು ಮೇಲ್ಗಡೆ ಏನಿದೆ ಸ್ಟಾರು. ಈ ಸ್ಟಾರ್ ಶೇಪಲ್ಲೇ ಒಳಗಡೆ ಪೂರ್ತಿ ಹೊರಗಡೆ ಕೂಡ ಇರೋದು. ಎಷ್ಟಿರ್ಬೋದು ಈ ಥರ ಗೋಡೆ ಗುಹೆಗಳು, ಚಿಕ್ಕ ಚಿಕ್ಕ ಗುಹೆಗಳು ನೋಡಿ. ಇಲ್ಲಿ ಬರೆದಿದ್ದಾರೆ, ಇದನ್ನು ನಾಶ ಮಾಡಿದ್ದಾರೆ, ಸ್ಥಳಾಂತರಿಸಿದ್ದಾರೆ, ಹಾನಿ ಉಂಟು ಮಾಡಿದ್ದಾರೆ, ಬದಲಿಸಿದ್ದಾರೆ, ವಿಕೃತಗೊಳಿಸಿದ್ದಾರೆ, ಗಂಡಾಂತರಗೊಳಿಸಿದ್ದಾರೆ ಅಥವಾ ದುರುಪಯೋಗ ಪಡಿಸಿದ್ದಾರೆ. ಅಂಥವರನ್ನು 3 ತಿಂಗಳವರೆಗೂ ಹೆಚ್ಚಾಗಿ ಜೈಲಿನಲ್ಲಿ ಕಾರಾಗೃಹ ವಾಸಕ್ಕೆ ಒಳಪಡಿಸಲಾಗುವುದು ಅಥವಾ 5,000 ದಂಡ ವಿಧಿಸಲಾಗುವುದು. ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಇನ್ನೊಂದು ಏನಂದರೆ, ಈ ಫೋರ್ಟ್ ಏನಿದೆ, ಈ ಪೂರ್ತಿ ಫೋರ್ಟ್ನ ಸುತ್ತಮುತ್ತ 100 ಮೀಟ್ರು ಮತ್ತು 200 ಮೀಟ್ರ್ ಒಳಗಡೆ ಗಣಿಗಾರಿಕೆ ಮಾಡೋಂಗಿಲ್ಲ, ಅಗಿಯೋಗಿಲ್ಲ. ಈಗ ಕುಸಿತ ಕಾಣ್ಬೋದಲ್ಲ ಇದರ 100 ಮೀಟ್ರ್ ಸರೌಂಡಿಂಗ್, 100-200 ಮೀಟ್ರ್ ಪ್ಲಸ್ ಯಾವುದೇ ಮನೆ ಕೂಡ ಕಟ್ಟಂಗಿಲ್ಲ. ಫೈನಲಿ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಷ್ಟು ಟ್ರಯಾಂಗಲ್ ನೋಡಿದೆ, 1, 2, 3, 4, 5, 6, 7, 8 ಕಾಣಿಸ್ತಿದೆ. ಇದು ಮೇನ್. ಇದು ಹೆಂಗ ಹೇಳೋದು, ಮಳೆ ಟೈಮಲ್ಲಿ ಇದು ಸಖತ್ತಿರುತ್ತೆ. ಮಾತ್ರ ಮಳೆಯಲ್ಲಿ ನೀರು ತುಂಬಿರುತ್ತೆ, ಪ್ಲಸ್ ಎಲ್ಲ ನೀರಿಂದ
ಆ ಬೆಟ್ಟದಲ್ಲಿ ಹೆಂಗೆ ಪಾಚಿ ಕಟ್ಕೊಂಡಿರೋದು ಆ ಥರ ಕಟ್ಕೊಂಡಿರೋ ಕಾರಣ ಅದ್ಭುತವಾಗಿ ನಾನು ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ನೀರು ಫುಲ್ ಇತ್ತು ಅರ್ಧದಷ್ಟು. ಇದು ಬಂದು ಪ್ಲಸ್ ಆಕಾರದಲ್ಲಿ ಕಟ್ಟಿರೋದು ಇದನ್ನು. ಇದು ಆಗಿನ ಕಾಲದಲ್ಲಿ ಕುದುರೆಗಳು ಕೂಡ ಮೇಲುಗಡೆ ಬರ್ತಿದ್ದವು, ಕುದುರೆಗಳಿಗೆ ಆನೆಗಳು ಕೂಡ ಮೇಲುಗಡೆ ಬಂದು ನೀರು ಕುಡಿತಿದ್ದವು, ಮತ್ತು ಸೈನಿಕರುಗಳು ಕೂಡ ನೀರು ಕುಡಿಸ್ಲಿಕ್ಕೆ ಅಂತ ನೀರಿಗೋಸ್ಕರ ಇದನ್ನು ಮಾಡಿರೋದು. ಇವೆರಡು ಏನು ಗುಹೆಗಳಿದ್ದಾವೆ, ಇದು ಆ್ಯಕ್ಚುಲಿ ಮದ್ದು, ಈ ಗುಂಡಿಗೆ ಮದ್ದು ಮದ್ದಿಡ್ತಿರ್ಗುತ್ತಾ ಗುಂಡುಡಿಯೋಕ್ಕೆ ಮದ್ದನ್ನ, ಅದನ್ನು ಶೇಖರಣೆ ಮಾಡಲಿಕ್ಕೆ. ಇದನ್ನು ಶೇಖರಣೆ ಏನಕ್ಕೆ ಅಂತಂದರೆ ಇಲ್ಲಿ ಪೂರ್ತಿ ಏನು ತೇವಾಂಶ ಜಾಸ್ತಿ ಇರ್ತದೆ ಈ ಬೆಟ್ಟದಲ್ಲಿ. ಇದೊಳಗೆ ಒಳಗಡೆ ಶೇಖರಣೆ ಮಾಡಿದ್ರೆ ಕಾಣದ ಕತ್ತಲೆ ಇದೆ, ಒಳಗಡೆ ಶೇಖರಣೆ ಮಾಡಿದ್ರೆ ಅದು ಬಿಸಿಲಿಂದ ಅದನ್ನು ಏನು ಆಗಿನ ಕಾಲದಲ್ಲಿ ಏನಂತ ಪ್ಲಾನ್ ಇತ್ತು ಯಾರಿಗೆ ಗೊತ್ತು. ಬಟ್ ಬಾ ನೋಡೋಣ. ಇಷ್ಟೇ ಇದೆ. ಹಾಂ ಬಟ್ ಕಾಣಿಸ್ತಾ ಇಲ್ಲ ಕತ್ತಲೆ. ಅಂದ್ರೆ ಮದ್ದು ಗುಂಡುಗಳನ್ನ ಮದ್ದನ್ನ ಇಲ್ಲಿ ಶೇಖರಣೆ ಮಾಡ್ತೀರಂತೆ. ಇದು ಪೂರ್ತಿ ಕೆಳಗಡೆ ಪೂರ್ತಿ ಇದೇನೆ ಇಟ್ಕೆಯಲ್ಲಿ ಕಟ್ಟಿರೋದು ಆಗಿನ ಕಾಲದಲ್ಲಿ ನೋಡು. ಆಗಿನ ಕಾಲದಲ್ಲೂ ಕೂಡ ಇಟ್ಕೆ ಬಳಕೆ ಆಗಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಅಂದ್ರೆ ಇದೆಲ್ಲ ಮಿಕ್ಕಿದೆಲ್ಲ ಇದು ಬಿಟ್ರೆ ಮಣ್ಣು ಕಲ್ಲು, ಬಳಾಪದ ಕಲ್ಲು ಪ್ಲಸ್ ಮಣ್ಣು ಎರಡರಲ್ಲಿ ಮಾತ್ರ ಕಟ್ಟಿರೋದು. ಚಿಕ್ಕ ಚಿಕ್ಕ ಇಟ್ಕೆಗಳಲ್ಲೂ ಕೂಡ ಇದು ನೋಡಿ, ಇವೆಲ್ಲ ಕಟ್ಟಿರೋದೆಲ್ಲ ಪೂರ್ತಿ ಚಿಕ್ಕ ಚಿಕ್ಕ ಇಟ್ಕೆಗಳಿಂದ, ಮಣ್ಣಿನ ಇಟ್ಕೆಯಿಂದ. ಇಲ್ಲೆಲ್ಲ ಸೈನಿಕರಿಗೆ ಇರಲಿಕ್ಕೆ ಸೈನಿಕ ಅವ್ರು ಇರ್ತಿತ್ತೇನು ಆಗಿನ ಕಾಲದಲ್ಲಿ. ಇರಕ್ಕೊಂದು ನೆರಳು ಬೇಕಿತ್ತು ಆಗಿನ ಈಗಿನ ಥರ ಎಲ್ಲಿ ಮನೆ ಕಟ್ತಿರು. ಸ್ನೇಹಿತರೆ ನೋಡಿದ್ರಲ್ಲ ಮಂಜರಾಬಾದ್ ಫೋರ್ಟ್, ಇದರ ಇತಿಹಾಸ ನೋಡೋಕ್ಕೋದ್ರೆ ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರ ನಡುವೆ ಯುದ್ಧಗಳು ನಡೀತಾ ಇರುತ್ತೆ. ಆ ಕಾರಣ ಟಿಪ್ಪು ಸುಲ್ತಾನ್ಗೆ ಈ ಒಂದು ಮಂಗಳೂರು ಸೈಡಿಂದ, ಮಂಗಳೂರು ಉಡುಪಿ ಕೊಡಗು ಈ ಕಡೆಯಿಂದ ಬ್ರಿಟಿಷರ ಒಂದು ದಾಳಿ ನಡೆಯುವಂಥ ಸ್ವಲ್ಪ ಭಯ ಇರುತ್ತೆ. ಭಯ ಒಂದು ಸೇಫ್ಟಿಗೋಸ್ಕರ, ಆ ಒಂದು ಕಾರಣಕ್ಕೆ ಈ ಸುತ್ತಮುತ್ತಲಿಗೆ ಮಂಗಳೂರು ಕೊಡಗು ಮಡಿಕೇರಿ ಈ ಸುತ್ತಮುತ್ತಲಿನ ಒಂದು ಮಧ್ಯದ ಭಾಗ ಬಂದು ಈ ಸಕಲೇಶ್ಪುರ ಸಿಗುತ್ತೆ. ಅದಕ್ಕೋಸ್ಕರ 1792ರಲ್ಲಿ ಟಿಪ್ಪು ಸುಲ್ತಾನ್ ಅವರು ಈ ಒಂದು ಫೋರ್ಟ್ನ ಕಟ್ಟಿಸ್ಲಿಕ್ಕೆ ನಿರ್ಧಾರ ಮಾಡ್ತಾರೆ. ಸ್ನೇಹಿತರೆ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಅಥವಾ ಒಂದು ಆರ್ಕಿಟೆಕ್ಚಿಂಗ್ ಡಿಸೈನ್ನ ಮಾಡಿದಂಥವ್ರು ಫ್ರೆಂಚ್ನವರು, ಫ್ರೆಂಚ್ನ ಒಬ್ಬ ಆರ್ಕಿಟೆಕ್ಟರ್. ಇಲ್ಲಿ ಏನು ನೋಡ್ತಾ ಇದ್ರೆ ಕೆಳಗಡೆ ಏನು ಗುಹೆ ಇದೆ ಆ ಗುಹೆನ ಇಲ್ಲೇ ಮೇಲುಗಡೆ ಮಣ್ಣಿನಲ್ಲಿ ಕಟ್ಟಿದ್ದಾರೆ ನೋಡಿ. ಸುಮಾರು 200 ವರ್ಷಗಳಿಂದ ಕಟ್ಟಿರುವಂಥ ಗುಹೆ ಇದು ಮಣ್ಣಿನಲ್ಲಿ, ಇನ್ನೇ ಏನೂ ಆಗಿಲ್ಲ. ಕೋಟೆಗಳಲ್ಲಿ ಇಟ್ಕೆಯಲ್ಲಿ ಜಾಸ್ತಿ ಯೂಸ್ ಮಾಡಿರೋಂಥ ಜಾಗ ಇದೇನೆ, ಯಾಕೆಂದರೆ ರೀಸೆಂಟಾಗಿ ಕಟ್ಟಿರೋದಲ್ವಾ 1700 ಅಂದರೆ 200 ವರ್ಷಗಳ ಮುಂದೆ. ಹಾಂ 200 ವರ್ಷಗಳು, 500,000 ವರ್ಷಗಳು ಹಿಂದಿನ ಕೋಟೆಗಳಿದ್ದಾವೆ. ಚಿತ್ರದುರ್ಗ ಕೋಟೆ ಇದೆಯಲ್ಲ
ಅದು ಟಿಪ್ಪು ಸುಲ್ತಾನರ ಅಪ್ಪ, ಅವನು ಹೈದರಾಬಾದ್ ಇದ್ದಾನೆ, ಅವನ ವಿರುದ್ಧ ಹೋರಾಡಲಿಕ್ಕೆ ಆ ಟೈಮ್ಗಿಂತ ಮುಂಚೆನೇ ಕಟ್ಟಿದ್ದಂಥ ಕೋಟೆ ಅದು ಟಿಪ್ಪು, ಇದು ಚಿತ್ರದುರ್ಗ ಕೋಟೆ. ಮಂಜರಾಬಾದ್ ಕೋಟೆ ದೂರ ಎತ್ತರದಿಂದ ಚೆನ್ನಾಗಿ ಕಾಣುತ್ತೆ ಅಷ್ಟೇ, ಒಳಗಿಂದ ಕೋಟೆ ಥರ ಅಷ್ಟೇ ಇರೋದು, ಮೇಲ್ಗಡೆಯಿಂದ ಸ್ಟಾರ್ ಶೇಪಲ್ಲಿದೆ.